ನಮಸ್ತೆ, ಇದು ನಮ್ಮನೆ ಅಡುಗೆ ಚಾನೆಲ್. ನಾನಿಲ್ಲಿ ಒಂದು ಆರೋಗ್ಯಕರವಾಗಿರೋ ರುಚಿಕರವಾಗಿರುವಂತಹ ಪಾಯಸ ಮಾಡ್ತಾ ಇದ್ದೀನಿ. ಈ ಪಾಯಸನ ನಾವು ಹಬ್ಬಗಳಲ್ಲಿ, ವಿಶೇಷ ದಿನಗಳಲ್ಲಿ ಮಾಡಿಕೊಂಡು ದೇವ್ರಿಗೆ ನೈವೇದ್ಯ ಇಡ್ಬೋದು. ತುಂಬ ಒಳ್ಳೆಯದು. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಅದು ಯಾವುದಪ್ಪ ಅಂದರೆ ಹೆಸರುಬೇಳೆ ಪಾಯಸ. ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಕುಕ್ಕರ್ ಬಿಸಿಗಿಟ್ಟು ಒಂದು ಬಟ್ಲು ಹೆಸರುಬೇಳೆ ತೊಗೊಂಡಿದ್ದೀನಿ. ನಾನು ಹೆಸರುಬೇಳೆನ ಹಾಕಿ ಡ್ರೈ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಬಟ್ಲು ಹೆಸರುಬೇಳೆಗೆ ಒಂದು ಬಟ್ಲು ಕಾಯಿತುರಿ, ಒಂದು ಬಟ್ಲು ಕರ್ಷಾಗೆ, ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ. ಅಳತೆ ಕರೆಕ್ಟಾಗಿರುತ್ತೆ. ಈಗ ಹೆಸರುಬೇಳೆ ನೀಟಾಗಿ ಫ್ರೈ ಮಾಡಿ ಇದಕ್ಕೆ ಒಂದೂವರೆ ಲೋಟದಷ್ಟು ನೀರು ಹಾಕೊತೀನಿ. ದೊಡ್ಡ ಲೋಟದಲ್ಲಿ ಒಂದೂವರೆ ಲೋಟ ನೀರು ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಲಿಡ್ ಕ್ಲೋಸ್ ಮಾಡಿ ಮೂರು ವಿಷಲ್ ಕೂಗಿಸ್ಕೊತೀನಿ. ಹೆಸರುಬೇಳೆ ಎಷ್ಟು ಚೆನ್ನಾಗಿ ಬೇಯುತ್ತೋ ಪಾಯಸ ಅಷ್ಟು ಚೆನ್ನಾಗಿರುತ್ತೆ, ಮತ್ತು ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಹೆಸರುಬೇಳೆ ಚೆನ್ನಾಗಿ ಬೆಂದರೆ. ಅದಕ್ಕೆ ನಾನಿಲ್ಲಿ ಮೂರು ವಿಷಲ್ ಕೂಗಿಸ್ಕೊತೀನಿ. ಈಗ ಇದು ಬೇಯೋ ಅಷ್ಟರಲ್ಲಿ ಒಂದು ಕಡೆ ಬೆಲ್ಲ ಕರಗಿಸ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಬಟ್ಲು ಬೆಲ್ಲ ಹಾಕ್ತಾಯಿದ್ದೀನಿ. ಹೆಸರುಬೇಳೆ ಎಷ್ಟು ತೊಗೊಂಡಿದ್ದೀನೋ ಬೆಲ್ಲನೂ ಅಷ್ಟೇ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಲೋಟದಷ್ಟು ನೀರು ಹಾಕಿ ಕರಗೋದಕ್ಕೆ ಇಡ್ತೀನಿ. ಈ ರೀತಿ ಕರ್ಗಿಸಿ ಹಾಕೋದ್ರಿಂದ ಅದರಲ್ಲಿರುವಂಥ ಕಲ್ಲು ಮಣ್ಣು ಎಲ್ಲ ಶೋಧಿಸ್ಕೋಬೋದು, ಕ್ಲೀನಾಗಿರುತ್ತೆ. ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಮನೆಯಲ್ಲಿ ದಿನನಿತ್ಯ ಬಳಕೆಯಲ್ಲೇ ಬೆಲ್ಲ ಬಳಸಿದ್ರೆ ತುಂಬ ಒಳ್ಳೆಯದು. ಸಕ್ಕರೆನ ಆದಷ್ಟು ಕಡಿಮೆ ಬಳಸಬೇಕು. ನಾವು ಕಾಫಿ, ಟೀ, ಹಾಲು ಇದಕ್ಕೆಲ್ಲ ಆಲ್ಮೋಸ್ಟ್ ಬೆಲ್ಲ ಬೆಳೆಸ್ಕೊಂಡ್ರೆ ತುಂಬ ಒಳ್ಳೆಯದೇ. ರಕ್ತ ಶುದ್ಧಿ ಮಾಡುತ್ತೆ, ಒಳ್ಳೆ ಐರನ್ ಕಂಟೆಂಟ್ ಇರುತ್ತೆ ಇದರಲ್ಲಿ. ಅದಕ್ಕೆ ನಾವು ಆದಷ್ಟು ಬೆಲ್ಲನೇ ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ನೋಡಿ, ಈಗ ಇದನ್ನು ಫಿಲ್ಟರ್ ಮಾಡಿಕೊಂಡೆ ಬೆಲ್ಲ ಕರಗಿದ್ಮೇಲೆ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಹೆಸರುಬೇಳೆ ಬೆಂದಿರೋದನ್ನ ನೋಡಿ, ಹೆಸರುಬೇಳೆ ಬೆಂದಿದೆ. ಇಷ್ಟು ಬೆಂದರೆ ಸರಿ. ಈಗ ಇದನ್ನು ಬೆಲ್ಲ ಕರಗಿಸಿದ್ನಲ್ಲ ಅದೇ ಪಾತ್ರೆಗೆ ಹಾಕೊತಾ ಇದ್ದೀನಿ. ಈಗ ಒಂದು ಸ್ವಲ್ಪ ನೀರು ಹಾಕೋಣ. ಇವಾಗ ನೀರು ಜಾಸ್ತಿ ಹಾಕೋಬಾರ್ದು, ಒಂದು ಸ್ವಲ್ಪ ಹಾಕೋಬೇಕಷ್ಟೇ. ಅದು ಹೆಸರುಬೇಳೆ ಗಟ್ಟಿ ಇರೋದ್ರಿಂದ ಬೆಂದು ತಳ ಹಿಡಿಯುತ್ತೆ. ಒಂದು ಸ್ವಲ್ಪ ನೀರು ಹಾಕಿ ಅದು ಕುದಿ ಬರಲಿ. ಕುದಿ ಬರೋ ಅಷ್ಟರಲ್ಲಿ ನಾನಿಲ್ಲಿ ಒಂದು ಕಡೆ ಸೈಡಲ್ಲಿ ಸ್ವಲ್ಪ ಗಸಗಸೆ ಫ್ರೈ ಮಾಡ್ಕೊತೀನಿ. ಏಕೆಂದರೆ ತೆಂಗಿನಕಾಯಿ ಜೊತೆಗೆ ಗಸಗಸೆ ಹಾಕಿ ರುಬ್ಬಿ ಹಾಕಿದ್ರೆ ಪಾಯಸಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಗಸಗಸೆನ ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ. ತುಂಬ ಫ್ರೈ ಮಾಡೋದು ಬೇಡ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಈಗಿಲ್ಲಿ ಹೆಸರುಬೇಳೆ ಕುದಿ ಬಂತು. ಇದು ಕುದಿ ಬಂದಮೇಲೆ ಶಾವಿಗೆ ಹಾಕೋಬೇಕು. ನಾನಿಲ್ಲಿ ಒಂದು ಬಟ್ಲು ಕರ್ಷಾವಿಗೆ ತೊಗೊಂಡಿದ್ದೀನಿ. ನಾನಿಲ್ಲಿ ರೋಸ್ಟೆಡ್ ಶಾವಿಗೆ ತೊಗೊಂಡ್ರಿಂದ ಹಾಗೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಪ್ಲೈನ್ ಶಾವಿಗೆ ಆದರೆ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋಬೇಕು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬೇಯೋದಕ್ಕೆ ಬಿಡಬೇಕು ಇದನ್ನು. ಅದು ಬೇಯೋ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ತೆಂಗಿನಕಾಯಿ ತುರಿ ಹಾಕೊತ ಇದ್ದೀನಿ ಒಂದು ಬಟ್ಲು. ಇದ್ರ ಜೊತೆಗೆ ಫ್ರೈ ಮಾಡಿರೋ ಗಸಗಸೆನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೋಬೇಕು. ತೆಂಗಿನಕಾಯಿ ತುರಿನ ಸ್ವಲ್ಪ ಎತ್ತಿಟ್ಕೊಂಡು ಪಾಯಸದ ಕೊನೆಯಲ್ಲಿ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ನಾವೀಗ ಇದನ್ನು ಗಸಗಸೆ ಹಾಕಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಶಾವಿಗೆ ಬೆಂದಿದೆ ನೋಡೋಣ. ಹಾಂ, ಬೆಂದಿದೆ. ಒಂದು ಎರಡು ನಿಮಿಷ ಬೇಯಿಸಿದ್ರೆ ಸಾಕು, ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಶಾವಿಗೆನ. ಈಗ ಬೆಲ್ಲದ ನೀರು ಹಾಕೊತಾ ಇದ್ದೀನಿ. ಬೆಲ್ಲದ ನೀರನ್ನ ಶಾವಿಗೆ ಹಾಕಿ ಒಂದೆರಡು ನಿಮಿಷ ಬೇಯಿಸಿದ ಮೇಲೆ ಹಾಕೋಬೇಕು. ಮೊದಲೇ ಬೆಲ್ಲದ ನೀರು ಹಾಕಿ ಆಮೇಲೆ ಶಾವಿಗೆ ಹಾಕಿದ್ರೆ ಶಾವಿಗೆ ಬೇಯೋದಿಲ್ಲ, ಗಟ್ಟಿಯಾಗಿ ಉಳ್ಕೊಂಬಿಡುತ್ತೆ. ಅದಕ್ಕೇ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋದು ಬಿಡಬೇಕು. ಒಂದು ಕುದಿ ಬಂದರೆ ಸಾಕು, ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ನೋಡಿ, ಕುದಿ ಬಂದಮೇಲೆ ತೆಂಗಿನಕಾಯಿ ಮತ್ತು ಗಸಗಸೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕೊತಾ ಇದ್ದೀನಿ. ಇವಾಗ ನೀರು ಎಷ್ಟು ಬೇಕು ನೋಡಿಕೊಂಡು ಹಾಕೋಬೇಕು. ಅಂದರೆ ಇವಾಗ ನಾನು ಹೆಸರುಬೇಳೆ ಬೇಯೋದಕ್ಕೆ ಬೆಲ್ಲ ಕರಗಿಸೋದಕ್ಕೆಲ್ಲ ನೀರು ಹಾಕಿರೋದ್ರಿಂದ ನೀರು ಜಾಸ್ತಿ ತೊಗೊಳ್ಳಲ್ಲ, ಇದು ಸ್ವಲ್ಪನೇ ಹಾಕ್ತಾ ಇದ್ದೀನಿ. ನೀವು ಬೆಲ್ಲ ಡೈರೆಕ್ಟಾಗಿ ಹಾಕಿದ್ರೆ ಸ್ವಲ್ಪ ನೀರು ಜಾಸ್ತಿ ತೊಗೊಳುತ್ತೆ. ಈಗ ಈ ಥಿಕ್ನೆಸ್ ನೋಡ್ಕೋಬೇಕು, ತುಂಬ ತೆಳುನೂ ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಮಾಡ್ಕೋಬಾರ್ದು. ಒಂದು ಹದಕ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಹದ ಇರಲಿ, ಏಕೆಂದರೆ ಇದು ಆರಿದ್ಮೇಲೆ ಅಂದರೆ ತಣ್ಣಗಾದ್ಮೇಲೆ ಗಟ್ಟಿಯಾಗ್ಬಿಡುತ್ತೆ ಸ್ವಲ್ಪ ಪಾಯಸ. ಅದಕ್ಕೆ ಸ್ವಲ್ಪ ನಾನು ತೆಳುಗೆ ಮಾಡಿದ್ದೀನಿ. ಈಗ ಇದು ಕುದಿ ಬರಲಿ, ಅಷ್ಟರಲ್ಲಿ ನಾನು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊತೀನಿ. ನಾನು ಇಲ್ಲೊಂದು ಪಾತ್ರೆ ತೊಗೊಂಡು ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಬಿಸಿ ಮಾಡ್ತಾಯಿದ್ದೀನಿ. ಅದು ಬಿಸಿ ಆದಮೇಲೆ ಮೊದಲಿಗೆ ಗೋಡಂಬಿ ಹಾಕೋತಾ ಇದ್ದೀನಿ. ಒಂದು 10 ಗೋಡಂಬಿ ಹಾಕಿದ್ದೀನಿ ನಾನಿಲ್ಲಿ. ಇದ್ರ ಜೊತೆಗೆ ಒಂದು 6-7 ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಗೋಡಂಬಿ ಫ್ರೈ ಆದಮೇಲೆ ಬಾದಾಮಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದ್ರ ಜೊತೆಗೆ ಒಂದು 10-12 ಒಣದ್ರಾಕ್ಷಿ ತೊಗೊಂಡಿದ್ದೀನಿ, ಅದನ್ನು ಹಾಕಿ ಫ್ರೈ ಮಾಡ್ಕೊತೀನಿ.
ದ್ರಾಕ್ಷಿನ ಆದಷ್ಟು ಲಾಸ್ಟಲ್ಲಿ ಹಾಕಿ ಫ್ರೈ ಮಾಡಬೇಕು. ಮೊದಲೇ ಹಾಕಿ ಫ್ರೈ ಮಾಡೋದು ತುಪ್ಪದಲ್ಲಿ ಕಪ್ಪಾಗ್ಬಿಡುತ್ತೆ ಬೇಗ. ಅದಕ್ಕೇ ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಅದು ಪಾಯಸದಲ್ಲಿ ಗೋಡಂಬಿ ಬಾದಾಮಿ ಮಧ್ಯ ಸಿಗುತ್ತಲ್ಲ ತಿನ್ನೋವಾಗ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಈಗ ಅದು ಫ್ರೈ ಆದಮೇಲೆ ಪಾಯಸಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದ್ರ ಜೊತೇಲಿ ತೆಂಗಿನಕಾಯಿ ತುರಿ ಸ್ವಲ್ಪ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೊತೀನಿ. ಇದು ಒಂದು ಕುದಿ ಬಂದರೆ ಸಾಕೀಗ, ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ, ಬೇಗ ರೆಡಿಯಾಗುತ್ತೆ ಈ ಪಾಯಸ. ಈಗ ಕೊನೆಯಲ್ಲಿ 5 ಏಲಕ್ಕಿಕಾಯಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ. ಆ ಸಿಪ್ಪೆನೂ ಪಾಯಸದಲ್ಲಿ ಬೆಂದರೆ ಒಳ್ಳೆ ಫ್ಲೇವರ್ ಇರುತ್ತೆ, ಅದಕ್ಕೆ ಸಿಪ್ಪೆ ಸಮೇತನೇ ಹಾಕ್ತಾಯಿದ್ದೀನಿ. ನೋಡಿ ರೆಡಿ ಆಯಿತು ಹೆಸರುಬೇಳೆ ಪಾಯಸ. ತುಂಬ ರುಚಿಯಾಗಿರುತ್ತೆ, ತುಂಬ ಒಳ್ಳೆಯದು ಆರೋಗ್ಯಕ್ಕೂ. ಅವಾಗೆಲ್ಲ ಹಿಂದಿನ ಕಾಲದಲ್ಲೆಲ್ಲ ನಮ್ಮೂರುಗಳಲ್ಲಿ ನಮ್ಮ ತಾತ ಅವರೆಲ್ಲ ವ್ಯವಸಾಯ ಮಾಡಿ ಸುಸ್ತಾಗಿ ಮನೆಗೆ ಬಂದಾಗ ಇದೊಂದು ಲೋಟ ಪಾಯಸ ಕುಡಿದ್ರೆ ಸಾಕು, ಅಷ್ಟು ಎನರ್ಜಿ ಬರೋದು, ಆಯಾಸ ಎಲ್ಲ ಕಡಿಮೆ ಆಗಿಬಿಡೋದು. ನೋಡಿ ತುಂಬ ಟೇಸ್ಟಿಯಾಗಿರೋ ತುಂಬ ರುಚಿಯಾಗಿರೋ ಪಾಯಸ ಇದು. ಅದನ್ನೊಂದು ಬಟ್ಲಿಗೆ ಹಾಕಿ ಒಂದು ಸ್ಪೂನ್ ತುಪ್ಪನ ಹರಡಿ ಕೊಟ್ಟರೆ ಅದು ಬಿಸಿ ಬಿಸಿ ತಿಂತಾ ಇದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ, ಆ ರುಚಿನ ಮರೆಯೋದಕ್ಕೆ ಆಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹೆಸರು ಬೇಳೆ ಪಾಯಸನ ನೀವು ಮನೇಲಿ ಒಂದ್ಸಲ ಮಾಡಿಕೊಂಡು ತಿನ್ನೋಡಿ, ಖಂಡಿತ ಇಷ್ಟ ಆಗುತ್ತೆ. ನಿಮಗಿಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.